ಯಾಕೆ ಈ ಮಾತನ್ನ ಹೇಳ್ದೆ ಅಂದ್ರೆ ಅಮ್ಮ ನಮ್ಮೆಲ್ಲರಿಗೂ ಈಗ ರುಚಿ ರುಚಿಯಾದಂತ ಅಡಿಗೆ ಮಾಡಿ ತೋರಿಸ್ತಾ ಇದ್ದಾರೆ ಅದರ ಹೆಸರು ಅವಲಕ್ಕಿ ಖಾರ ಪೊಂಗಲ್ ಈ ಹಿಂದೆ ನಾವು ಅವಲಕ್ಕಿಯಿಂದ ಸಾಕಷ್ಟು ಅಡಿಗೆಗಳನ್ನು ಮಾಡೋದನ್ನ ತೋರಿಸಿದ್ದೀವಿ ಅವಲಕ್ಕಿ ಪಾಯಸ ಆಗಿರಬಹುದು ಅವಲಕ್ಕಿ ಲಾಡು ಆಗಿರಬಹುದು ಹಾಗೆ ಶಾವಿಗೆ ಅವಲಕ್ಕಿ ಬಾತ್ ಮಾಡೋದನ್ನ ಕೂಡ ತೋರಿಸಿದ್ದೀವಿ ಇವತ್ತು ಕೂಡ ಅಷ್ಟೇ ರುಚಿಯಾಗಿರುವಂತ ಅವಲಕ್ಕಿ ಖಾರ ಪೊಂಗಲ್ ಮಾಡೋದನ್ನ ಅಮ್ಮ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಅವರು ಆಗ್ಲಿಂದ ವೇಟ್ ಮಾಡ್ತಾ ಇದ್ದಾರೆ ಈ ಒಳ್ಳೆ ರುಚಿಯಾದಂತ ಅಡಿಗೆ ನಿಮಗೆ ಯಾವಾಗ ತೋರಿಸ್ತೀನಿ ಅಂತ ಇನ್ನ ತಡ ಮಾಡೋದು ಬೇಡ ಈ ಅಡಿಗೆಗೆ ಏನೇನ್ ಪದಾರ್ಥ ಬೇಕು ಅಂತ ಅಮ್ಮ ಬರದ್ರೊಳಗೆ ಹೋಗಿ ನೋಡ್ಕೊಂಡು ಬರೋಣ ಅವಲಕ್ಕಿ ಹೆಸರು ಬೇಳೆ ಗೋಡಂಬಿ ಬಾದಾಮಿ ತುಪ್ಪ ಮೆಣಸಿನಕಾಯಿ ಕರಿಬೇವು ಅರಿಶಿನ ಜೀರಿಗೆ ತೆಂಗಿನ ತುರಿ ಉಪ್ಪು ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಅವಲಕ್ಕಿ ಸುಧಾಮ ಅಂತಾರೆ ಅವಲಕ್ಕಿ ಇಷ್ಟ ಆಗಿರುವಂತ ವ್ಯಕ್ತಿಗಳೇ ಇಲ್ಲ ಅನ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅವಲಕ್ಕಿ ಅವಲಕ್ಕಿನ ಮೊಸರು ಅವಲಕ್ಕಿ ಮಾಡಿ ತಿನ್ನಬಹುದು ಚೂಡ ಮಾಡಿ ತಿಂದು ಅವಲಕ್ಕಿ ಉಪ್ಪಿಟ್ಟು ಮಾಡಬಹುದು ಅವಲಕ್ಕಿ ಬಿಸಿಬೇಳೆ ಬಾತ್ ಮಾಡಬಹುದು ಹಾಗೇನೇ ಇವತ್ತು ನಾನು ಅವಲಕ್ಕಿ ಪೊಂಗಲ್ನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಗ್ಯಾಸ್ ಆನ್ ಮಾಡಿದ್ದೀನಿ ಒಗ್ಗರಣೆಗೆ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ತುಪ್ಪನ್ನು ಮಿಕ್ಸ್ ಮಾಡಿಬಿಡೋಣ ಪಲಾವು ಘೀ ರೈಸ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಎಣ್ಣೆ ಜೊತೆಗೆ ಸ್ಪೂನ್ ಅಥವಾ ಎರಡು ಸ್ಪೂನು ತುಪ್ಪ ಅಥವಾ ಬೆಣ್ಣೆ ಸೇರಿಸಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದರಿಂದ ಇದಕ್ಕೂ ಕೂಡ ಹಾಗೆ ಮಾಡಿ ಜೀರಿಗೆ ಕಾಳುಮೆಣಸನ್ನ ತರಿ ತರಿಯಾಗಿ ಕುಟ್ಟಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ಮೆಣಸಿನಕಾಯಿ ಜಾಸ್ತಿ ಬೇಡ ಯಾಕೆಂದರೆ ಕಾಳುಮೆಣಸು ಖಾರ ಇರುತ್ತೆ ಒಂದು ಸ್ಪೂನ್ನಷ್ಟು ಹಾಕಿದ್ದೀನಿ ಕರಿಬೇವು ಅಥವಾ ಗೋಡಂಬಿ ಬಾದಾಮಿ ಅದು ನಿಮ್ಮ ಟೇಸ್ಟ್ಗೆ ನಿಮ್ಮ ಪಾಕೆಟ್ಗೆ ಎಷ್ಟು ಹಾಕಬೇಕು ಅಂತಿರುತ್ತೋ ಅಷ್ಟನ್ನು ಹಾಕಿ ಹಾಕು ಹಾಗೆಯೇ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು ಜೊತೆಗೆ ಸ್ವಲ್ಪ ಹೆಸರೇನ ಇಲ್ಲಿ ಬೇಯೋದಕ್ಕೆ ಹಾಕಿದ್ದೀನಿ ಹೆಸರು ಬೇಳೆ ಬೆಂದಿದೆ ಈಗ ಇದರಲ್ಲಿ ಅವಲಕ್ಕಿ ಹಾಕ್ಬಿಡ್ತೀನಿ ಮೀಡಿಯಂ ಅವಲಕ್ಕಿ ಹಾಕ್ತಾ ಇದ್ದೀನಿ ಟೈಮು ಜಾಸ್ತಿ ಇತ್ತು ಅಂದರೆ ಅಥವಾ ತುಂಬ ಗಟ್ಟಿ ಬರಬೇಕು ನಿಮಗೆ ಗಟ್ಟಿ ಅವಲಕ್ಕಿ ಹಾಕಿ ಇಲ್ಲದೆ ಹೋದರೆ ಮೀಡಿಯಂ ಅವಲಕ್ಕಿ ಸಾಕು ಬೇಗ ಬೆಂದ್ಬಿಡುತ್ತೆ ಹೆಸರು ಬೇಳೆ ಬೇಯೋವಾಗ ನೀರು ಹಾಕಿರ್ತೀವಲ್ಲ ಅದೇ ನೀರಲ್ಲೇ ಅವಲಕ್ಕಿ ಬೆಂದ್ಬಿಡುತ್ತೆ ಉಪ್ಪು ಹಾಕ್ಬಿಡೋಣ ಈಗ ಉಪ್ಪು ನೋಡಿ ಈಗ
ಅವಲಕ್ಕಿ ಮತ್ತು ಹೆಸರುಬೇಳೆ ಕರೆಕ್ಟಾಗಿ ಬೆಂದಿದೆ ಈ ವಗ್ಗರಣೆ ಮಾಡ್ಕೊಂಡಿದೀವಲ್ಲ ಇದಕ್ಕೆ ಬಗ್ಗಿಸ್ಕೊಂಡ್ಬಿಡೋಣ ಇದಕ್ಕೆ ಕಾಳು ಮೆಣಸನ್ನ ನಾವು ಸ್ವಲ್ಪ ಟೀ ಹಾಕಿದೀವಿ ಖಾರ ಜಾಸ್ತಿ ಬೇಡ ಅನ್ಸಿದ್ರೆ ನಿಮಗೆ ಇಡಿಯಾದ ಮೆಣಸನ್ನೇ ಬಳಸಬಿಡಿ ಕುಟ್ಟೋಕೆ ಹೋಗಬೇಡಿ ಅದರಿಂದ ಎಷ್ಟು ಸ್ವಲ್ಪ ಅಂಶ ಬಿಟ್ಕೊಳ್ಳಿ ಅಷ್ಟೇ ಸಾಕು ಖಾರ ಜಾಸ್ತಿ ಬೇಕು ಅಂದಾಗ ಕುಟ್ ಹಾಕಬಹುದು ಹೆಸರು ಬೇಳೆ ಬೆಂದಿತ್ತು ಅಂದ್ರೆ ಬೇಗ ರೆಡಿ ಆಗಿಬಿಡುತ್ತೆ ಈಗ ಒಣ ಕೊಬ್ಬರಿನೂ ಹಾಕ್ತಾ ಇದೀನಿ ಕಾಯಿ ಚೂರುಗಳನ್ನು ಹಾಕಿದೀನಿ ಅದರಿಂದ ಒಣ ಕೊಬ್ಬರಿ ಜಾಸ್ತಿ ಬೇಕಿಲ್ಲ ಎಲ್ಲ ಹಾಕಿದಾಗ ಗಮ್ ಅಂತ ಇದೆ ನೋಡಿದ್ರಲ್ಲ ವೀಕ್ಷಕರೇ ಅವಲಕ್ಕಿ ಖಾರ ಪೊಂಗಲ್ ಎಷ್ಟು ಬೇಗ ರೆಡಿ ಆಯ್ತು ಅಂತ ಹಾಗಾಗಿದೆ ಅಂತ ಟೇಸ್ಟ್ ನೋಡ್ಲಾ ಸೂಪರ್ ಆಗಿದೆ ಇದಕ್ಕೆ ಏನು ಅನ್ಕೊಳ್ಳಕ್ ಬೇಕು ಅಂತಾನೆ ಇಲ್ಲ ಅಷ್ಟು ಹದವಾಗಿ ಉಪ್ಪು ಖಾರ ಎಲ್ಲ ಬಿದ್ದಿದೆ ಮತ್ತೆ ಆ ಮೆಣಸಿನ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಜೀರಿಗೆ ಆಮೇಲೆ ಕಾಯಿ ಚೂರು ಮಾಡಿ ಹಾಕಿದೀವಲ್ಲ ಅದು ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇದ್ರೆ ಬಂಬಟ್ ಆಗಿರುತ್ತೆ ಅವಲಕ್ಕಿ ಖಾರ ಪೊಂಗಲ್ ಮಾಡುವ ವಿಧಾನ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಜೀರಿಗೆ ತರಿ ತರಿಯಾಗಿದ ಮೆಣಸು ಪುಡಿ ಹಸಿ ಮೆಣಸಿನಕಾಯಿ ಕರಿಬೇವು ಗೋಡಂಬಿ ಬಾದಾಮಿ ಅರಿಶಿನ ಉಪ್ಪು ಬೇಯಿಸಿಕೊಂಡ ಅವಲಕ್ಕಿ ಮತ್ತು ಹೆಸರುಬೇಳೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ಅವಲಕ್ಕಿ ಖಾರ ಪೊಂಗಲನ್ನು ತಿನ್ನಲು ಕೊಡಿ